ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನಾನು ನಿನ್ನೆ ರಾತ್ರಿ ಅಂದರೆ ಯಾತ್ರೆಯೆಲ್ಲ ಮುಗಿಸಿ ಮನೆಗೆ ಬಂದಾಗ ನಿನ್ನೆ ರಾತ್ರಿ 10 ಗಂಟೆ ಆಗಿತ್ತು. ಬಹಳಷ್ಟು ಮಂದಿ ವಿಚಾರಿಸ್ಕೊಳ್ತಾ ಇದ್ರಿ, ಹೇಗಿದ್ದೀರಿ ಅಂತ ಹೇಳಿ. ಅಂದರೆ ವಾಟ್ಸಪ್ ಮೂಲಕ ಆಗಿರ್ಬೋದು, ಫೋನ್ ಮೂಲಕ ಆಗಿರ್ಬೋದು, ಮತ್ತು ಎಲ್ಲ ನಾನು ಯಾವುದೇ ಒಂದು ಪೋಸ್ಟ್ ಹಾಕಲಿ ಅದ್ರ ಕೆಳಗೆಲ್ಲ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿ ಕಮೆಂಟ್ಸನ್ನು ಹಾಕಿರಿ. ಎಲ್ಲ ಕಮೆಂಟ್ಸ್ಗಳನ್ನ ಕೂಡ ನಾನು ನೋಡ್ತಾ ಇದ್ದೆ. ನಾನು ಹುಷಾರಾಗಿದ್ದೀನಿ ಅಂದರೆ ಏನು, ಸ್ವಲ್ಪ ಅಡ್ಡಾಡಿದ್ರಿಂದ ಸ್ವಲ್ಪ ದೇಹ ಆಯಾಸ ಆಗ್ಯದ, ಜೊತೆಗೆ ಬೇರೆ ಬೇರೆ ಕಡೆ ಹೋಗಿ ನೀರು ಕುಡಿಯೋದ್ರಿಂದ ನೆಗಡಿ ಕೆಮ್ಮು ಸಹಜವಾಗಿ ಬಂದದ. ಹೀಗಾಗಿ 1-2 ದಿವಸ ನಾನು ರೆಸ್ಟ್ ಮಾಡ್ತೀನಿ. ರೆಸ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಕೂಡ ನಿಮಗೆ ಹಾಕ್ತೀನಿ. ಅಷ್ಟೇ ಇಲ್ಲ, ಈ ಸಲ ನಾನು ಏಕಾದಶಿ ಮಿಸ್ ಮಾಡಿದೆ ಪಾಪ ನಿಮಗೆಲ್ಲರಿಗೂ, ಅಷ್ಟೇ ಇಲ್ಲ ದಶಹರ ಗಂಗಾವ್ರತ ಕೂಡ ನನಗೆ ಮಿಸ್ ಮಾಡಿದೆ. ಇನ್ನೊಂದು ಅವಕಾಶ ಅಂತಂದರೆ, ನಾನು ದಶಹರ ಗಂಗಾವ್ರತದಲ್ಲಿ ಗಂಗಾ ಉದ್ಭವ ಆಗಿದ್ದ ಸ್ಥಾನದಲ್ಲಿ ಇದ್ದೆ. ನಂಗೆ ಅದೊಂದೇನೋ ಭಾಳ ಖುಷಿ ಕೊಡ್ತು, ಯಾಕಂದರೆ ನಾನು ಪ್ರತಿ ವರ್ಷ ನಿಮಗೆ ದಶಹರ ಗಂಗಾವ್ರತವನ್ನು ಹೇಳ್ಕೊಟ್ಟೆ. ಅಂದರೆ 10 ಪಾಪಗಳನ್ನು ಕಳೆಯುವಂಥ ಈ ದಶಹರ ಗಂಗಾವ್ರತ ಮಾಡಿರಿ ಅಂತ ಹೇಳ್ಕೊಟ್ಟಿದ್ದಲ್ಲ, ಆದರೆ ಈ ಸಲ ಅದೇನು ಪುಣ್ಯದ ಫಲ ಗೊತ್ತಿಲ್ಲ. ಏಕಾದಶಿ ದಿವಸ ಬದ್ರಿಯೊಳಗಿದ್ದೆ, ದಶಹರ ಗಂಗಾವ್ರತದ ದಿವಸ ನಾನು ಗಂಗಾ ಉದ್ಭವ ಸ್ಥಳದಲ್ಲಿ ಗಂಗಾ ಸ್ಥಾನದಲ್ಲಿ ಇದ್ದೆ. ಅದೆಲ್ಲವೂ ನಾನು ನಿಮಗೆ ಹೇಳ್ಕೊಟ್ಟಿದ್ದ ಪುಣ್ಯದ ಫಲದಿಂದಲೇ ನನಗೆ ಲಭಿಸಿದ ಅಂಥೇಳಿ ಅನಿಸ್ಲಿಕ್ಕತ್ತು. ಅದಕ್ಕಾಗಿ ಈ ಎಲ್ಲ ಯಾತ್ರೆಯ ಏನು ಫಲ ಅದಲ್ಲ, ನಿಮಗೂ ಕೂಡ ನನಗೆಷ್ಟು ಪುಣ್ಯದ ಫಲ ಬರ್ತದೋ ಅದೆಲ್ಲವೂ ನಿಮಗೂ ಕೂಡ ಎಲ್ಲ ರೀತಿಯಿಂದಲೂ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತೇನೆ. ಇನ್ನು ನಾನು ಯಾವ ರೀತಿ ಅಂದರೆ ಈ ಚಾರ್ಧಾಮ್ ಯಾತ್ರೆಯನ್ನು ಯಾವ ರೀತಿ ಕರೆಕ್ಟಾಗಿ ಪೂರೈಸ್ಕೊಂಡು ಬಂದ್ವಿ, ಏನೇನು ಮಾಡಬೇಕು, ಎಲ್ಲೆಲ್ಲಿ ಏನೇನು ಸಂಕಲ್ಪ ಮಾಡ್ಕೊಳ್ಬೇಕು, ನದಿ ಸ್ಥಾನಕ್ಕೆ ಹೋದರೆ ಯಾವ ರೀತಿ ಸಂಕಲ್ಪ ಮಾಡ್ಕೊಳ್ಬೇಕು, ಅಲ್ಲಿ ಏನೇನು ಸಾಮಗ್ರಿಗಳನ್ನು ನಾವು ಯಾತ್ರೆಗೆ ಕೊಂಡೊಯ್ಯಬೇಕು, ನನಗೆ ಎಷ್ಟು ಖರ್ಚು ಬಂತು, ಯಾವ ಪ್ಯಾಕೇಜನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೆ, ಮತ್ತು ಅಲ್ಲಿ ಏನೇನು ಅಂದರೆ ಪೂಜಾ ಸಾಮಗ್ರಿ ಆಗಿರ್ಬೋದು, ಯಾರನ್ನು ನಾವು ಕಾಂಟ್ಯಾಕ್ಟ್ ಮಾಡಿದರೆ ನಮಗೆ ಎಲ್ಲ ರೀತಿಯಿಂದ ವ್ಯವಸ್ಥೆ ಆಗ್ತದೆ, ಇದೆಲ್ಲವನ್ನು ನಾನು ಒಂದೊಂದೇ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಯಾಕಂದರೆ ಜೀವನದಲ್ಲಿ ನಾವು ಒಂದು ಸಲನಾದರೂ ಚಾರಧಾಮ ಯಾತ್ರೆಯನ್ನು ಮಾಡಲೇಬೇಕು. ನಮಗೆ ಎಷ್ಟೇ ಕಷ್ಟ ಇರಲಿ, ಎಷ್ಟೇ ನೋವಿರಲಿ ಕೂಡ ದೇಹವನ್ನು ದಂಡಿಸಿ ಮಾಡಿದಂಥ ಯಾತ್ರೆ ನಮಗೆ ಪೂರ್ಣ ಪುಣ್ಯದ ಫಲವನ್ನು ತಂದುಕೊಡ್ತದಂತ. ಈ ಚಾರ್ಧಾಮ್ ಯಾತ್ರೆಯಲ್ಲಿ ನನಗೆ ಒಂದೇ ಒಂದು ಅನಿಸಿದ್ದಂದರೆ, ಮನುಷ್ಯನಿಗೆ ಹಣ ಇದ್ದರೆ ಏನು ಬೇಕಾ ಸಾಧನೆ ಮಾಡ್ತೀನಿ ಅಂತ ಅಂದ್ಕೋತಾರಲ್ಲ, ಅದು ಮಾತ್ರ ಬಹಳನೇ ಸುಳ್ಳು. ಯಾಕಂದರೆ ಎಷ್ಟೋ ಜನ ಅರ್ಧಕ್ಕೆ ಯಾತ್ರೆಯನ್ನು ಬಿಟ್ಟು ಹೋದರು, ಎಷ್ಟೋ ಜನ ನನಗೆ ಆ ಕಡೆ ಆಗುವುದೇ ಇಲ್ಲ ಅಂಥೇಳಿನೂ ಅಂದ್ಕೊಂಡವರು ಇದ್ದರು. ಅದಕ್ಕಾಗಿ ಈ ಯಾತ್ರೆ ನಮಗೆ ಸಿಗಬೇಕು, ನಮಗೆ ಸುಸೂತ್ರವಾಗಿ ಯಾತ್ರೆ ಆಗಬೇಕು, ದೇವರ ಭಗವಂತನ ದರ್ಶನ ಆಗಬೇಕು ಅಂದರೆ ನಾವು ಏನೋ ಮಾಡಿದ ಪೂರ್ವ ಜನ್ಮದ ಪುಣ್ಯದ ಫಲ ಇದ್ದರೆ ಮಾತ್ರ ಸಾಧ್ಯ ಅಂತ ಹೇಳ್ತಾರೆ. ಅದಕ್ಕಾಗಿ ಈ ಯಾತ್ರೆಗೆ ಯಾವ ರೀತಿ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಪೂರ್ಣ ಹೇಳ್ಕೊಡ್ತೇನೆ ಅಂತ. ಒಂದಿಲ್ಲ ಒಂದು ಸಲ ನೀವು ಮನೆಯಲ್ಲಿಯೇ ಮೊದಲು ಸಂಕಲ್ಪ ಮಾಡಿಕೊಳ್ರಿ, ನಾವು ಚಾರ್ಧಾಮ ಯಾತ್ರೆಗೆ ಬರ್ತೀನಿ ಅಂಥೇಳಿ. ಆಗ ದೇವರು ಭಗವಂತ ನಿಮ್ಮನ್ನು ಕರೆಸ್ಕೋತಾನೆ. ಬರೀ ಹಣ ಇದ್ದವ್ರು ಮಾತ್ರ ಯಾತ್ರೆ ಮಾಡ್ತಾರೆ ಅನ್ನೋದು ಬಹಳನೇ ಸುಳ್ಳು. ಚಾರ್ಧಾಮ್ ಯಾತ್ರೆಯಲ್ಲಿ ದೇಹವನ್ನು ದಂಡಿಸಲೇಬೇಕಾಗ್ತದೆ. ಅಲ್ಲಿ ನಾವು ಆರಾಮಾಗಿ ಹೋಗಿ ಬರ್ತೇವಪ್ಪ, ಇಷ್ಟು ನನ್ನ ಹತ್ರ ಬೇಕಾದಷ್ಟು ದುಡ್ಡಿದೆ, ನಾವು ಆರಾಮಾಗಿ ಹೋಗ್ತೇವೆ ಅನ್ನೋದು ಬಹಳನೇ ಸುಳ್ಳು. ನಮ್ಮೆಲ್ಲ ಯಾತ್ರೆಗೆ ನಮಗೆ ಸಫಲತೆಯನ್ನು ಸಿಗಬೇಕು ಅಂದರೆ ವಾಸುದೇವನ ಅನುಗ್ರಹ ಇರಬೇಕು ಅಂತ ಹೇಳ್ತದೆ ಶಾಸ್ತ್ರ. ವಸು ಅಂದರೆ ಸಂಪತ್ತು, ದೇವ ಅಂತಂದರೆ ಭಗವಂತ. ವಸು ಅಂದರೆ ನಮಗೆ ಕೇವಲ ಹಣ ಇದ್ದರೆ ಮಾತ್ರ ಸಂಪತ್ತು ಅಂತ ಅಲ್ಲ, ಅದು ಎಲ್ಲ ಸಂಪತ್ತುಗಳು ಬೇಕು, ಧನ ಸಂಪತ್ತು ಬೇಕು. ಅಲ್ಲಿ ಹೋದಲ್ಲಿ ನಮಗೆ ಊಟ ಸರಿಯಾದ ಹೊತ್ತಿಗೆ ಊಟ ಸಿಗಬೇಕು, ಧಾನ್ಯ ಸಂಪತ್ತು ಇರಬೇಕು. ಅಲ್ಲಿ ಹೋದಲ್ಲೆಲ್ಲ ನಾವು ಏನು ನೋಡ್ತೇವೋ, ಏನು ಅರ್ಥ ಮಾಡ್ಕೊಳ್ತೇವೋ, ಅದಕ್ಕಾಗಿ ನಮಗೆ ವಿದ್ಯಾ ಸಂಪತ್ತು ಇರಬೇಕು. ಎಲ್ಲದರ ಜೊತೆಗೆ ನಮಗೆ ಆರೋಗ್ಯ ಸಂಪತ್ತು ಇರಬೇಕು. ಅದಕ್ಕಾಗಿ ಭಗವಂತನ ವಾಸುದೇವನ ರೂಪದಲ್ಲಿರುವಂಥ ಭಗವಂತನ ಸ್ಮರಣೆಯನ್ನು ಮಾಡ್ತಾ ನಾವು ಯಾತ್ರೆಯ ಫಲವನ್ನು ಪಡ್ಕೊಳ್ಬೇಕಾಗ್ತದೆ. ಅಲ್ಲಿ ಹೋದಾಗಲೇ ನಮಗೆ ಅರಿವಾಗ್ತದೆ ನಮ್ಮ ಜೀವನ ಎಷ್ಟು ವಿಚಿತ್ರದ ಅಂಥೇಳಿ. ಯಾಕಂದರೆ ಈ ಪ್ರಕೃತಿನೇ ನೋಡಿಬಿಡ್ರಿ ನೀವು, ಮೋಡ ಎಲ್ಲದರ ಮೇಲೆ ಎಲ್ಲ ಗಿಡಗಳ ಮೇಲೆ ಒಂದೇ ರೀತಿಯಾಗಿ ಮಳೆ ಸುರಿಸ್ತಾನೆ, ಆದರೆ ಮಾವಿನ ಗಿಡದಲ್ಲಿ ಮಾವಿನ ಹಣ್ಣು ಹುಳಿ ಸಿಹಿ ಇರ್ತದೆ, ಬೇವಿನಲ್ಲಿ ಕಹಿ ಇರ್ತದೆ, ಹುಣಸೆಯಲ್ಲಿ ಹುಳಿ ರುಚಿ ಇರ್ತದೆ. ಅದೇ ರೀತಿಯಾಗಿ ಎಲ್ಲದಕ್ಕೂ ಒಂದೇ ರೀತಿ ಮಳೆ ಒಂದೇ ರೀತಿ ಗಾಳಿ ಬಂದರೂ ಸಹ ಹೇಗೆ ಸ್ವಭಾವ ಎಲ್ಲ ಬೇರೆ ಬೇರೆ ಆಗಿರ್ತದೋ ಆಗ ನಮ್ಗೆ ಅನಿಸ್ಲಿಕ್ಕೆ ಶುರು ಆಗ್ತದೆ ಭಗವಂತನ ಸೃಷ್ಟಿ ಮುಂದೆ ಯಾವುದೂ ಇಲ್ಲ ಅಂಥೇಳಿ.
ಆ ಪ್ರಕೃತಿಯ ಸೌಂದರ್ಯದ ಮುಂದೆ ಎಲ್ಲವೂ ಶೂನ್ಯ ಅನಿಸ್ಲಿಕ್ಕೆ ಶುರುವಾಗ್ತದೆ. ಅದಕ್ಕಾಗಿ ಈ ಯಾತ್ರೆಯ ಪ್ರತಿಯೊಂದು ಭಾಗವನ್ನು ನಿಮಗೆ ತೋರಿಸ್ತಾ ನಮಗೆ ವಿಡಿಯೋನ ಹಾಕ್ತಾ ಹೋಗ್ತೀನಿ. ಚಾರ್ಧಾಮ್ ಯಾತ್ರೆ ಅಂದರೆ ಈ ಒಂದು ಹಿಮಾಲಯದಲ್ಲಿರುವಂಥ ನಾಲ್ಕು ಧಾಮಗಳು ಅಂತ ಹೇಳ್ತೀವಿ. ಮೊದಲೇದಾಗಿ ಯಮುನೋತ್ರಿ, ಗಂಗೋತ್ರಿ, ಕೇದಾರ, ಬದರಿ. ಈ ನಾಲ್ಕೂ ಧಾಮಗಳ ದರ್ಶನವನ್ನು ನಿಮ್ಗೆ ಮಾಡಿಸ್ತೀನಿ, ಜೊತೆಗೆ ಹಿನ್ನೆಲೆ ಕತೆ ಏನು ಪೂರ್ಣ ವಿವರವಾಗಿ ಹೇಳ್ತಾ ಹೋಗ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಇನ್ನೊಂದು ಎರಡು ದಿವಸದಲ್ಲಿ, ಎರಡು ದಿವಸ ರೆಸ್ಟ್ ಮಾಡಿ ಮತ್ತೆ ನಾನು ಮರಳಿ ಬರ್ತೇನೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಾನು ಏನೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಲ್ರಿಗೂ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.